ನಮಸ್ಕಾರ ಸ್ನೇಹಿತರೆ ಚಿನ್ನಾಭರಣದ ಪ್ರಿಯರಿಗೆ ಶುಭವಾರ್ತೆ ಕೊರೋನಾ ಮಹಾಮಾರಿಯಿಂದಾಗಿ ಕಣ್ಣು ಕೇಳರಿಯದ ರೀತಿಯಲ್ಲಿ ರೆಕಾರ್ಡ್ ಮಾಡುವ ಮಟ್ಟಿಗೆ ಚಿನ್ನದ ಬೆಲೆ ಗಗನಕ್ಕೇರಿತು ಇನ್ನು ಜನಸಾಮಾನ್ಯರಿಗೆ ಎದೆಯಲ್ಲಿ ನಡುಕ ಹುಟ್ಟಿಸಿದ ಚಿನ್ನದ ಬೆಲೆ ಈಗ ದಿಢೀರ್ ಇಳಿಮುಖ ಕಾಣಲು ಶುರುವಾಗಿದೆ ಇನ್ನು ಬಂಗಾರದ ಬೆಲೆಯೂ ಏರಲು ಕಾರಣವಾದರೂ ಏನು ಈಗ ಇಳಿಯುತ್ತಿರುವುದಕ್ಕೆ ಕಾರಣವೇನು ಎರಡು ಮೂರು ತಿಂಗಳಲ್ಲಿ ಎಷ್ಟು ಇಳಿಯಲಿದೆ ಅನ್ನೋದರ ಬಗ್ಗೆ ಅಭಿಜ್ಞಾನನ್ ಸಂಪೂರ್ಣ ಕ್ಲಾರಿಟಿ ಕೊಟ್ಟಿದ್ದಾನೆ ಆ ಎಲ್ಲಾ ಮಾಹಿತಿಯನ್ನು ನೋಡಬೇಕಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಫ್ರೆಂಡ್ಸ್ ನಿಮಗೂ ಕೂಡ ಚಿನ್ನ ಬೆಳ್ಳಿಯ ಬೆಲೆ ಇಳಿದಿರೋದು ಖುಷಿಯಾಗಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಪ್ರಕಾರ 1 ಗ್ರಾಂ ಗೆ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿಯಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಸುಮಾರು 3-4 ವರ್ಷಗಳಿಂದ ಚಿನ್ನದ ಬೆಲೆ 2,500 ದಿಂದ 3,500 ದ ಮಧ್ಯೆ ಓಡಾಡುತ್ತಿತ್ತು ಆದರೆ ಈ ಲಾಕ್ ಡೌನ್ ಶುರುವಾದ ಬೆನ್ನಲ್ಲೇ 1 ಗ್ರಾಂ ಗೆ 5,500 ರೂಪಾಯಿಯಷ್ಟು ದಾಟಿತು ಇನ್ನು ಹಲವರಂತೂ ಈ ಬಂಗಾರದ ಬೆಲೆ ಇದೇ ರೀತಿ ಏರುತ್ತಾ ಹೋದರೆ ನವೆಂಬರ್ ಹೊತ್ತಿಗೆ 10 ಗ್ರಾಂ ಗೆ 70,000 ದಾಟಲಿದೆ ಎಂದು ಭಾವಿಸಿದರು ಅದಕ್ಕೆ ಶ್ರೀಮಂತರು ಮಾತ್ರವಲ್ಲದೆ ಮಧ್ಯಮ ವರ್ಗದವರು ಕೂಡ ಸಾಲ ಮಾಡಿಯಾದರೂ ಚಿನ್ನದ ಮೇಲೆ ಬಂಡವಾಳ ಹಾಕುತ್ತಿದ್ದಾರೆ ಆದರೆ ಕಳೆದ 10 ದಿನಗಳಿಂದ ಈ ಬಂಗಾರದ ಬೆಲೆಯಲ್ಲಿ ಇಳಿಮುಖ ಕಾಣಲು ಶುರುವಾಗಿದೆ ಕೇವಲ 10 ದಿನಗಳಲ್ಲಿ 10 ಗ್ರಾಂ ಗೆ 7000 ರೂಪಾಯಿ ಇಳಿದಿದೆ ಇವತ್ತು 1 ಗ್ರಾಂ ಚಿನ್ನದ ಬೆಲೆ 4830 ರೂಪಾಯಿ ಆಗಿದೆ ಇನ್ನು ಮಾಹಿತಿಗಳ ಪ್ರಕಾರ ಇನ್ನು 2 ಅಥವಾ 3 ತಿಂಗಳಲ್ಲಿ ಚಿನ್ನದ ಬೆಲೆ ಬಾರಿ ಇಳಿಯಲಿದೆ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಪ್ಲಾನ್ ಮಾಡಿದ್ದೀರಾ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು